ಮಕ್ಕಳು, ಈಗಾಗಲೇ ನಾವು 10ನೇ ತರಗತಿ ಗಣಿತದ 3ನೇ ಅಧ್ಯಾಯ ಎರಡು ಚರಾಕ್ಷರಗಳಂಥ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ನಾವು ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನದಿಂದ ಸಮೀಕರಣ ಬಿಡಿಸುವಂಥ ರೀತಿಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಅದೇ ಅಧ್ಯಾಯದಲ್ಲಿ ವಾಕ್ಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಾಗ ಹೇಗೆ ಬಿಡಿಸುವುದು? ವಾಕ್ಯ ರೂಪದಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ಮಕ್ಕಳೇ ಮೊದಲು ಆ ವಾಕ್ಯವನ್ನು ಓದಿಕೊಂಡು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ನಾವು ಸಮೀಕರಣ ಬರೀಬೇಕು. ಪ್ರತಿಯೊಂದು ವಾಕ್ಯದಲ್ಲಿ ಎರಡು ಸಮೀಕರಣಗಳನ್ನು ಬರೆಯುವಂಥ ಹೇಳಿಕೆಗಳಿರ್ತವೆ. ಅಂದರೆ ಒಂದು ಸಮೀಕರಣ ಜೋಡಿಯನ್ನು ಬರೆಯುವಂಥ, ಅಲ್ಲಿ ಎರಡು ಚರಾಕ್ಷರ ಇರುವಂಥ ಒಂದು ಸಮೀಕರಣ ಜೋಡಿಯನ್ನು ಬರೆಯುವಂಥ ಒಂದು ಹೇಳಿಕೆ ಇರ್ತದೆ ಪ್ರತಿಯೊಂದು ವಾಕ್ಯದಲ್ಲಿ. ಅಂದರೆ ಎರಡು ಸಂಬಂಧ ಇರ್ತದೆ, ಎರಡು ಚರಾಕ್ಷರಗಳ ನಡುವೆ ಇರುವಂಥ ಎರಡು ರೀತಿಯ ಸಂಬಂಧವನ್ನು ಕೊಟ್ಟಿರ್ತಾರೆ. ಆ ಎರಡು ರೀತಿಯ ಸಂಬಂಧವನ್ನು ಸರಿಯಾಗಿ ಸೂತ್ರದ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಮೀಕರಣ ರಚಿಸುವುದು. ಆ ಸಮೀಕರಣ ರಚಿಸಿದ ನಂತರ ನಾವು ಯಾವುದಾದ್ರೂ ಒಂದು ವಿಧಾನದಿಂದ ಬಿಡಿಸುವುದು ಸಮೀಕರಣವನ್ನು. ಇಂಥದ್ದೇ ವಿಧಾನದಿಂದ ಬಿಡಿಸಿ ಅಂತ ಪರೀಕ್ಷೆಯಲ್ಲಿ ಏನು ಕೇಳುವುದಿಲ್ಲ. ನಿಮಗೆ ಯಾವ ವಿಧಾನ ಅನುಕೂಲ ಆಗ್ತದೆ ಆ ವಿಧಾನದಿಂದ ಬಿಡಿಸಿದರೆ ಆಯಿತು. ಈಗ ಮಕ್ಕಳೇ, ಇಲ್ಲಿ ಒಂದು ಪ್ರಶ್ನೆ ಬರೆದಿದ್ದೇನೆ. ಎರಡು ಸಂಖ್ಯೆಗಳ ಮೊತ್ತ 8, ಅವುಗಳ ವ್ಯತ್ಯಾಸ 2, ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈಗ ನಮಗೆ ಎರಡು ಸಂಖ್ಯೆಗಳು ಕೂಡ ಗೊತ್ತಿಲ್ಲ, ಅದು ಚರ ಸಂಖ್ಯೆಗಳು. ಅದನ್ನು ನಾವು ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ಳುವ. ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ, ಎಕ್ಸ್ ಮತ್ತು ವೈ ಆಗಿರಲಿ. ನೋಡಿ ಮಕ್ಕಳೇ, ನಮಗೀಗ ಎರಡು ಸಂಖ್ಯೆಗಳು ಗೊತ್ತಿಲ್ಲ, ಅಂದರೆ ಎರಡು ಚರಾಕ್ಷರ ಬರ್ತದೆ ಇಲ್ಲಿ, ಒಂದು ಎಕ್ಸ್ ಒಂದು ವೈ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಆ ಎರಡು ಸಂಖ್ಯೆಗಳ ಮೊತ್ತ. ನೋಡಿ ಇಲ್ಲಿ ಈಗ ಪ್ರಶ್ನೆಯಲ್ಲಿ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಎರಡು ರೀತಿಯಲ್ಲಿ ಹೇಳಿದ್ದಾರೆ. ಆ ಎರಡು ರೀತಿಯ ಸಂಬಂಧ ಉಪಯೋಗಿಸಿಕೊಂಡು ನಾವು ಸಮೀಕರಣ ರಚಿಸಬೇಕು. ಆ ಎರಡು ಸಂಖ್ಯೆಗಳ ಮೊತ್ತ ಅಂದರೆ, ಹಾಗಾದರೆ ಪ್ರಶ್ನೆಯ ಪ್ರಕಾರ ನೋಡಿ, ಎಕ್ಸ್ ಪ್ಲಸ್ ವೈ ಸಮ, ಎಕ್ಸ್ ಮತ್ತು ವೈಗಳ ಮೊತ್ತ 8. ಇನ್ನೊಂದು ಸಂಬಂಧ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಇನ್ನೊಂದು ಸಮೀಕರಣ ಬರೀಬೇಕು, ನಮಗೊಂದು ಜೋಡಿ ಸಮೀಕರಣ ಸಿಗಬೇಕು. ಅವೆರಡರ ವ್ಯತ್ಯಾಸ ಎಕ್ಸ್ನಿಂದ ವೈಯನ್ನು ಕಳೆದಾಗ, ಅಥವಾ ಎಕ್ಸ್ ಮತ್ತು ವೈಗಳ ವ್ಯತ್ಯಾಸ 2. ಹಾಗಾದರೆ ಮಕ್ಕಳೇ, ಈಗ ಈ ಇದು ನಮಗೆ ಎರಡು ಚರಾಕ್ಷರವಂಥ ರೇಖಾತ್ಮಕ ಸಮೀಕರಣ ಜೋಡಿ ಸಿಕ್ಕಿತು. ಇದನ್ನು ನಾವೀಗ ಯಾವುದಾದ್ರು ಒಂದು ವಿಧಾನ, ಇದು ಸಮೀಕರಣ 1, ಸಮೀಕರಣ 2, ಈಗ ವರ್ಜಿಸುವ ವಿಧಾನದಿಂದಲೇ ಬಿಡಿಸುವ. ಯಾಕೆಂದರೆ ಸಂಖ್ಯಾ ಸಹಗುಣಕ ಒಂದೇ ಇದೆ, ಪ್ಲಸ್ ಮೈನಸ್ ಚಿಹ್ನೆ ಪ್ಲಸ್ ಮೈನಸ್ ಇದೆ. ಹಾಗಾದರೆ 1 + 2 ಮಾಡುವ, 1 + 2 ಪ್ಲಸ್ ವೈ ಮೈನಸ್ ವೈ ಹೊಡೆದೋಯಿತು. 1x 2x 10. ಹಾಗಾದರೆ ಎಕ್ಸ್ ಸಮ 10/2. ನೋಡಿ ಒಂದು ಚರಾಕ್ಷರ ಸಿಕ್ಕಿತು. ನಾವು ಸಮೀಕರಣ ಬರೆದ ನಂತರ ಯಾವ ವಿಧಾನದಿಂದಾದರೂ ಬಿಡಿಸ್ಬೋದು. ನೀವು ಆದೇಶ ವಿಧಾನದಿಂದಾದರೂ ಬಿಡಿಸ್ಬೋದು, ಓರೆ ಗುಣಾಕಾರ ವಿಧಾನದಿಂದಾದರೂ ಬಿಡಿಸ್ಬೋದು. ನಿಮಗೆ ಯಾವ ವಿಧಾನ ಸುಲಭ ಆಗ್ತದೆ ಆ ವಿಧಾನದಿಂದ ಬಿಡಿಸಿ. ಹಾಗಾದರೆ ಒಂದು ಚರಾಕ್ಷರ ಸಿಕ್ಕಿದ ಮೇಲೆ, ಹಾಗಾದರೆ ಎಕ್ಸ್ ಸಮ 5 ನಾವೀಗ ಸಮೀಕರಣ 1 ಆದೇಶಿಸಿದಾಗ, ಎಕ್ಸ್ ಸಮ 5 ಸಮೀಕರಣ 1 ಆದೇಶಿಸಿದಾಗ ನಮಗೆ ಇನ್ನೊಂದು ವೈಯ ಬೆಲೆ ಸಿಗ್ತದೆ. ಹೇಗೆ? 1 ಆದೇಶಿಸಿದಾಗ ಎಕ್ಸ್ ಪ್ಲಸ್ ವೈ ಸಮ 8, ಎಕ್ಸ್ ಸಮ 5, 5 + y = 8. ಹಾಗಾದರೆ ವೈ ಸಮ, ಹಾಗಾದರೆ ವೈ ಸಮ 8 - 5 = 3. ಮಕ್ಕಳೇ ನೋಡಿ, ಈಗ ನೀವು ಕಂಡುಹಿಡಿದಂಥ ಎರಡು ಬೆಲೆ ಕೂಡ ಈ ಸಮೀಕರಣಗಳಲ್ಲಿ ಸರಿ ಹೊಂತದ? ಎಕ್ಸ್ 5 y = 3 ಸರಿ ಹೊಂತದ? ಅದನ್ನು ಪರೀಕ್ಷಿಸಿ ನೋಡಬೇಕು. ಈಗ ಎಕ್ಸ್ ಪ್ಲಸ್ ವೈ ಸಮ 8 ಅಂದರೆ ಎಕ್ಸ್ಗೆ 5, ವೈಗೆ 3 ಅಂದರೆ ಎಕ್ಸ್ 5 y = 3. ಎಕ್ಸ್ ಪ್ಲಸ್ ವೈ 5 + 3 = 8, ಅವೆರಡರ ವ್ಯತ್ಯಾಸ 5 - 3 = 2. ಹಾಗಾದರೆ ಸರಿಯಾಗಿದೆ ನಾವು ಕಂಡುಹಿಡಿದಿದ್ದು.